ನಾನು ಮೈಸೂರವರು, ಮೈಸೂರು ವಿಜಯನಗರದವರು. ನಾನು ಸುಮಾರು ಕರ್ನಾಟಕದಲ್ಲಿ ಸುಮಾರು ಎಲ್ಲ ಕಡೆ ದೇವಾಲಯಗಳು ಹೋಗಿಕೊಂಡಿದ್ದೀನಿ. ನನಗೆ ಅಷ್ಟು ಪರಿಹಾರ ಏನು ಕಾಣಲಿಲ್ಲ. ಇದು ಏಳನೇ ಸತಿ ಬರ್ತಾರದು. ನಾನು ಯೂಟ್ಯೂಬಲ್ಲಿ ಆಮೇಲೆ ಈಗ ಉಂಟೆ ಕಾರ್ಯಕ್ರಮದಲ್ಲಿ ನೋಡ್ಕೊ ಬಂದೆ. ಈ ದೇವರ ಹತ್ರ ಬಂದೆ, ಬಂದಮೇಲೆ ತುಂಬ ಪವರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಏಳನೇ ಸತಿ ಬರ್ತಾರದು. ಸ್ವಲ್ಪ ನನ್ನ ಕಷ್ಟ, ನನ್ನ ಬಡತನ ಎಲ್ಲ ಬಗೆಹರಿತು. ಏನೋ ತಾಯಿ ನಂಬಿ ಬಂದಿದ್ದೀನಿ, ಒಳ್ಳೇದಾಗ್ತದೆ. ಸರ್, ಇಲ್ಲಿ ತೀರ್ಥಸ್ಥಾನ ಮಾಡ್ಕೊಂಡಿದ್ದೀರಾ, ಎಷ್ಟನೇ ಸಲ ಮಾಡ್ಕೊಂಡಿದ್ದೀರಾ? ಸರ್, ಇದು ಮೂರನೇ ಸತಿ. ಸರ್, ಇವಾಗ ಫಸ್ಟ್ ಸಲ ಹಾಕಿಸ್ಕೊಂಡ ಮೇಲೂ ಇವಾಗ ಹಾಕಿಸ್ಕೊಂಡು ವ್ಯತ್ಯಾಸ ಏನು ಕಾಣ್ತದೆ? ಸರ್, ಮನೆಯಲ್ಲಿ ಉಷ್ಟು ದೇವರ ಒಂದು ರೂಪಾಯಿನೂ ಸಿಕ್ತಿರಲಿಲ್ಲ. ಇಷ್ಟು ನಾನು ಸಂಪಾದನೆ ಮಾಡೋಣ, ಪೋಸ್ಟ್ ಆಫೀಸಲ್ಲಿರೋದು ಇಷ್ಟು ತಂದ್ರು ನನಗೆ ಉಳಿತಿರಲಿಲ್ಲ. ಇಲ್ಲಿ ಬಂದು ಆದಮೇಲೆ ಆಟೋಮೆಟಿಕ್ಕಾಗಿ ನನಗೆಲ್ಲ ಒಳ್ಳೆಯದಾಗ್ತದೆ. ಸರ್, ಇಲ್ಲಿ ಗುರುಜಿ ಅವ್ರ ಬಗ್ಗೆ ಹೇಳೋದಾದ್ರೆ, ರಾಜೇಶ್ ಅವರು ಭಾರಿ ಒಳ್ಳೆ ವ್ಯಕ್ತಿ. ಏನು ಈ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಈ ದೇವ್ರ ಭಕ್ತಿ ಬಂದಿದೆ, ನಮಗೆ ಭಾರಿ ಸಂತೋಷ. ಎಲ್ಲ ಕರ್ನಾಟಕ ಬಂದು ಇಲ್ಲಿ ಎಷ್ಟೋ ಒಬ್ಬ ಬಡವ್ರ ಭಕ್ತಿ ಇದ್ದರೆ ಅವರೆಲ್ಲ ಒಳ್ಳೇದಾಗಲಿದೆ ನಮ್ಮ. ಸರ್, ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನಂತ ಹೇಳಕ್ ಬಯಸ್ತೀರಿ ಸರ್? ಸರ್, ಇಲ್ಲಿ ಬರಬೇಕು ಈ ಕ್ಷೇತ್ರಕ್ಕೆ, ಅವ್ರ ಕಷ್ಟ ಪರಿಹಾರಗಳನ್ನ ವಿವರಿಸ್ಕೋಬೇಕು. ಈ ಮಾತೆ ಕಾಳಿ ಮಾತೆ ತುಂಬ ಪವರ್ಫುಲ್ ದೇವತೆ, ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಭಕ್ತಾದಿಗಳನ್ನ ಹೇಳೋದಕ್ಕೆ. ಮಿತ್ರರು ರಂಗನಾಥ್, ಮೈಸೂರು ವಿಜಯನಗರ.